Hello everyone, I am Jyoti Mavarkar. I welcome you all for online biology bridge course. Today I will be discussing some terms of biology. Here, first of all, biology. Biology means it is the study of living organism. Biology means it is the branch of science in which it deals with the study of ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾವ ಸಜೀವಿ ಇರ್ತವೋ ಆ ಸಜೀವಿಗಳನ್ನ ಸ್ಟಡಿ ಮಾಡುವಂತ ಒಂದು ಬ್ರಾಂಚ್ ಅನ್ನ ನಾವು ಬಯಾಲಜಿ ಅಂತ ಕರಿತೇವೆ. ಈ ಫಾರ್ ಎಕ್ಸಾಂಪಲ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೀನ್ಸ್ ಇಟ್ ಮೇ ಬಿ ಪ್ಲಾಂಟ್ಸ್, ಅನಿಮಲ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್, ವೈರಸಸ್, ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಈ ತರ ಯಾವುದೇ ಒಂದು ಜೀವಿಯ ಬಗ್ಗೆ ಸ್ಟಡಿ ಮಾಡುವಂತ ಒಂದು ಬ್ರಾಂಚ್ ಅನ್ನ ಬಯಾಲಜಿ ಅಂತ ಕರಿತೇವೆ. ಇಲ್ಲಿ ಸಮ್ ಬೇಸಿಕ್ ಟರ್ಮ್ಸ್, ಸಮ್ ಬೇಸಿಕ್ ಟರ್ಮ್ಸ್ ಅನ್ನ ಯಾವ ರೀತಿ ನಾನು ಸ್ಟಡಿ ಮಾಡೋದನ್ನ ಹೇಳ್ಕೊಡ್ತೇವೆ. ದ ಫಸ್ಟ್ ಒನ್ ಹಿಯರ್ ಇನ್ ಬಯಾಲಜಿ, ದ ಸೆಲ್, ಇಟ್ ಈಸ್ ದ ಸಮ್ ಬೇಸಿಕ್ ಟರ್ಮ್. ದ ಫಸ್ಟ್ ಒನ್ ಈಸ್ ಸೆಲ್ ಮೀನ್ಸ್ ನಾವು ಜೀವಕೋಶ ಅಂತ ಹೇಳ್ತೇವೆ. Cell means jeevakosha. Cell means it is the structural and functional, structural and functional unit of an organism. The structural and functional unit of an organism is called cell. ಮೀನ್ಸ್ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕವನ್ನ ನಾವು ಜೀವಕೋಶ ಅಂತ ಕರಿತೇವೆ. ಯಾವುದೇ ಒಂದು ಜೀವಿ ಆಗ್ಬೇಕಾಗಿತ್ತು ಅಂದ್ರೆ ಅದ್ರ ಜೀವಿಯ ರಚನೆ ಯಾವ ರೀತಿ ಆಗೈತಿ, ಆಮೇಲೆ ಆ ಜೀವಿ ಒಳಗಡೆ ಯಾವ ರೀತಿಯ ಒಂದು ಕಾರ್ಯನಿರ್ವಹಣೆಯನ್ನ ಮಾಡುತ್ತದೆ ಅದನ್ನೇ ನಾವು ಜೀವಕೋಶ ಅಂತ ಕರಿತೇವೆ. ಈ ಬರೀ ಸೆಲ್ಸ್ ಬಗ್ಗೆನೆ ಸ್ಟಡಿ ಮಾಡುವಂತಹ ಬ್ರಾಂಚ್ ಅನ್ನು ನಾವು ಸೈಟಾಲಜಿ ಅಂತ ಕರಿತೇವೆ. ಸೈಟಾಲಜಿ ಮೀನ್ಸ್ ಇಟ್ ಈಸ್ ದ ಬ್ರಾಂಚ್ ಆಫ್ ಬಯಾಲಜಿ ಇನ್ ವಿಚ್ ದ ಸ್ಟಡಿಯಿಂಗ್ ಆಫ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಆಫ್ ಅ ಸೆಲ್. ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಆಫ್ ಅ ಸೆಲ್ is called cytology. Cytology means structure and functions of a cell. ಯಾವ ರೀತಿ ಸೆಲ್ ಒಳಗಡೆ ಸ್ಟ್ರಕ್ಚರ್ ಇರ್ತೈತಿ, ದೆನ್ ಯಾವ ರೀತಿ ಆ ಸೆಲ್ ಒಳಗಡೆ ಫಂಕ್ಷನ್ಸ್ ಆಗ್ತಿರ್ತೈತಿ ಅದನ್ನೇ ಸ್ಟಡಿ ಮಾಡುವಂತ ಒಂದು ಬ್ರಾಂಚ್ ಅನ್ನು ನಾವು ಸೈಟಾಲಜಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಸೆಲ್ ಪ್ಯಾರೆನ್ಕೈಮಾ. ಪ್ಯಾರೆನ್ಕೈಮಾ ಇಟ್ ಈಸ್ ಅ ಟೈಪ್ ಆಫ್ ಸೆಲ್. ಈ ಆಲ್ರೆಡಿ ನೀವು ಹೈಸ್ಕೂಲ್ ಒಳಗಡೆ ಎಲ್ಲ ಸ್ಟಡಿ ಮಾಡಿ ಪ್ಯಾರೆನ್ಕೈಮಾ ಯಾವ ರೀತಿ ಸೆಲ್ ಇರ್ತೈತಿ, ಯಾವ ರೀತಿ ಅದು ಸ್ಟ್ರಕ್ಚರ್ ಅನ್ನ ಹೊಂದಿರುತ್ತದ, ಆಮೇಲೆ ಯಾವ ರೀತಿ ಆ ಪ್ಯಾರೆನ್ಕೈಮಾ ಸೆಲ್ಸ್ ಫಂಕ್ಷನ್ ಅನ್ನ ಮಾಡ್ತಾವ. ಈಗ ಪ್ಯಾರೆನ್ಕೈಮಾ ಸೆಲ್ ಸ್ಟ್ರಕ್ಚರ್ ಯಾವ ರೀತಿ ಇರ್ತೈತಿ, ಸಮ್ ಆರ್ ಸ್ಪೆರಿಕಲ್ ಇನ್ ಶೇಪ್, ಸಮ್ ಆರ್ ಓವಲ್ ಇನ್ ಶೇಪ್, ಅಂಡ್ ಸಮ್ ಆರ್ ಪಾಲಿಗೋನಲ್ ಇನ್ ಶೇಪ್. ಸಮ್ ಸೆಲ್ಸ್ ಏನಾಗಿರ್ತಾವ, ರೌಂಡ್ ಶೇಪ್ ಒಳಗಡೆ ಇರ್ತಾವ, ಸಮ್ ಸೆಲ್ ಇದ್ದು ಎಗ್ ಶೇಪ್ ಒಳಗಡೆ ಇರ್ತಾವ, ಅಂಡ್ ಸಮ್ ಸೆಲ್ಸ್ ಇದ್ದಿದ್ದು ಈಗ ಷಟ್ಕೋನ್ ಅಂತಿರಲ್ಲ ಆ ರೀತಿ ಸೆಲ್ ಸ್ಟ್ರಕ್ಚರ್ ಅನ್ನ ಹೊಂದಿರ್ತಾವ. ಅಂಡ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಯಾರೆನ್ಕೈಮಾ, ಈ ಪ್ಯಾರೆನ್ಕೈಮಾ ಸೆಲ್ಸ್ ಏನ್ ಮಾಡ್ತಿರ್ತಾವ ಅಂದ್ರೆ ದೇ ಆರ್ ಪರ್ಫಾರ್ಮಿಂಗ್ ದ ಫೋಟೋಸಿಂಥಸಿಸ್. ಆಲ್ರೆಡಿ ಯು ನೋ ಅಬೌಟ್ ಫೋಟೋಸಿಂಥಸಿಸ್. ವಾಟ್ ಈಸ್ ಫೋಟೋಸಿಂಥಸಿಸ್? ಫೋಟೋಸಿಂಥಸಿಸ್ ಮೀನ್ಸ್ ದ್ವಿತಿ ಸಂಶ್ಲೇಷಣೆ. Photosynthesis means the synthesis of food material. Plants, they are synthesize the food as in the form of glucose. Glucose form olagade plants ididu food anna synthesis maartirtav. So aa onda process anna naavu enanta karitivi, photosynthesis dviti sansleshane anta karitivi. Plants ididu sooryana belaku amele neerina help tagondu by the help of ಕ್ಲೋರೋಫಿಲ್ ಮಟೀರಿಯಲ್ ಮೀನ್ಸ್ ಪತ್ರ ಹರಿತಿನ ಸಹಾಯದಿಂದ ಆಹಾರವನ್ನ ತಯಾರಿಸುವಂತ ಒಂದು
व्यवस्थे अथवा ಒಂದು ಸಿಸ್ಟಮ್ ಅನ್ನು ಏನಂತ ಕರೀತೀವಿ ಫೋಟೋಸಿಂಥೆಸಿಸ್ ಅಂತ ಕರೀತೀವಿ ಈ ಫೋಟೋಸಿಂಥೆಸಿಸ್ ಆಗಬೇಕಾಗಿತ್ತಂದ್ರೆ ಪ್ಯಾರೆನ್ಕೈಮಾ ಸೆಲ್ಸ್ ಏನು ಮಾಡ್ತಾವು ಹೆಲ್ಪ್ ಮಾಡ್ತಾವು ವಾಟ್ ಇಸ್ ದ ಫಂಕ್ಷನ್ ಆಫ್ ಪ್ಯಾರೆನ್ಕೈಮಾ ದೇ ಆರ್ ಹೆಲ್ಪ್ಸ್ ಇನ್ ಫೋಟೋಸಿಂಥೆಸಿಸ್ ಅಂಡ್ ಸಮ್ ಟೈಪ್ ಆಫ್ ಪ್ಯಾರೆನ್ಕೈಮಾ ಸೆಲ್ಸ್ ದೇ ಆರ್ ಇನ್ವಾಲ್ವ್ ಇನ್ ರೆಸ್ಪಿರೇಷನ್ ಸಮ್ ಟೈಪ್ ಇನ್ ಪ್ಯಾರೆನ್ಕೈಮಾ ಸೆಲ್ಸ್ ಏನು ಮಾಡ್ತಾವು ಅಂದ್ರೆ ರೆಸ್ಪಿರೇಷನ್ ಒಳಗಡೆನು ಇನ್ವಾಲ್ವ್ ಆಗ್ತಾವು ಈಗ ನಾವು ಸೆಲ್ ಅಂದ್ರೆ ಏನಂತ ಹೇಳಿದ್ವಿ ಇಟ್ ಇಸ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆನ್ ಆರ್ಗನಿಸಂ ಅಂತ ಹೇಳಿದ್ವಿ ಫಾರ್ ಎಕ್ಸಾಂಪಲ್ ಪ್ಯಾರೆನ್ಕೈಮಾ ಇಟ್ ಇಸ್ ಅ ಸೆಲ್ ಈ ಸೆಲ್ ಯಾವ ರೀತಿ ಸ್ಟ್ರಕ್ಚರ್ ಅನ್ನು ಹೊಂದಿತ್ತು ಸ್ಟಡಿ ಮಾಡಿದ್ವಿ ಸಮ್ ಸ್ಫೆರಿಕಲ್ ಶೇಪ್ ಒಳಗಡೆ ಇದೆ ಸಮ್ ಪಾಲಿಗೋನಲ್ ಶೇಪ್ ಒಳಗಡೆ ಇದೆ ಸಮ್ ಆರ್ ಎಲ್ ಸಮ್ ಆರ್ ಎಲಿಪ್ಟಿಕಲ್ ಈ ತರ ಶೇಪ್ ಇದೆ ಆಮೇಲೆ ಇದರ ಫಂಕ್ಷನ್ಸ್ ಯಾವ ತರ ಫಂಕ್ಷನ್ಸ್ ಕೋಲನ್ ಪ್ಯಾರೆನ್ಕೈಮಾ ಸೆಲ್ಸ್ ಯಾವ ಫಂಕ್ಷನ್ ಅನ್ನು ಮಾಡ್ತದೆ ಸ್ಟಡಿ ಮಾಡಿದ್ವಿ ಫೋಟೋಸಿಂಥೆಸಿಸ್ ಆಗಿರಬಹುದು ಸಮ್ ಪ್ಯಾರೆನ್ಕೈಮಾ ಸೆಲ್ಸ್ ಇದ್ದಿದ್ದು ರೆಸ್ಪಿರೇಷನ್ ಒಳಗಡೆ ಹೆಲ್ಪ್ ಮಾಡ್ತಿತ್ತು ಇದನ್ನೇ ನಾವು ಏನಂತ ಕರೀತೀವಿ ಸೆಲ್ಸ್ ಅಂತ ಕರೀತೀವಿ ಸಮ್ ಬೇಸಿಕ್ ಟರ್ಮ್ಸ್ ಆಫ್ ಸೆಲ್ ಬಯಾಲಜಿ ಹಿಯರ್ ದ ಫಸ್ಟ್ ಬೇಸಿಕ್ ಟರ್ಮ್ ಇಸ್ ಸೆಲ್ ದೆನ್ ಸೆಕೆಂಡ್ ವನ್ ಟಿಶ್ಯೂ third one is organ and fourth one organ system these are the some basic terms of cell biology the first one is cell means it is the functional the structural and functional unit of an organism is called cell then the second one is tissue means here these are group of similar or dissimilar cells having same structure common origin and same structure and common origin and same function a group of similar or dissimilar cells that are having the same structure common origin and same function those types of cells are called tissues means ile same cells agirbodu athwa dissimilar cells agirbodu ovande riti structure na hondirtavu ಆಮೇಲೆ ಕಾಮನ್ ಒರಿಜಿನ್ ಒಂದೇ ಪ್ಲೇಸ್ ದಿಂದ ಅರೈಸ್ ಆಗಿರ್ತಾವು ಅಂಡ್ ಸೇಮ್ ಫಂಕ್ಷನ್ ಅನ್ನು ಮಾಡ್ತಿರ್ತಾವು ಸೊ ಆ ರೀತಿ ಸೆಲ್ಸ್ ಅನ್ನು ನಾವು ಏನಂತ ಕರಿತೀವಿ ಟಿಶ್ಯೂಸ್ ಅಂತ ಕರಿತೇವೆ ಗ್ರೂಪ್ ಆಫ್ ಸಿಮಿಲರ್ ಸೇಮ್ ಟೈಪ್ ಆಫ್ ಸೆಲ್ಸ್ ಆಗಿರ್ಬೋದು ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಆಗಿರ್ಬೋದು ದೇ ಆರ್ ಹ್ಯಾವಿಂಗ್ ದ ಸೇಮ್ ಸ್ಟ್ರಕ್ಚರ್ ಒಂದೇ ರೀತಿ ಸ್ಟ್ರಕ್ಚರ್ ಅನ್ನು ಹೊಂದಿರ್ತಾವು ರಚನೆಯನ್ನು ಹೊಂದಿರ್ತಾವು ಕಾಮನ್ ಒರಿಜಿನ್ ಮೀನ್ಸ್ ಒಂದೇ ಪ್ಲೇಸ್ ದಿಂದ ಅರೈಸ್ ಆಗಿರ್ತಾವು ಅಂಡ್ ಒಂದೇ ಫಂಕ್ಷನ್ ಅನ್ನ ಮಾಡ್ತಿರ್ತಾವು ಸೊ ಆ ರೀತಿ ಗ್ರೂಪ್ ಒಳಗಡೆ ಇರುವಂತಹ ಸೆಲ್ಸ್ ಅನ್ನ ನಾವು ಏನಂತ ಕರಿತೀವಿ ಟಿಶ್ಯೂಸ್ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಮೆರಿಸ್ಟೆಮೆಟಿಕ್ ಟಿಶ್ಯೂ ಮೆರಿಸ್ಟೆಮೆಟಿಕ್ ಟಿಶ್ಯೂಸ್ ಮೀನ್ಸ್ ಹಿಯರ್ ದೋಸ್ ಸೆಲ್ಸ್ ಆರ್ ಹ್ಯಾವಿಂಗ್ ಡಿವೈಡಿಂಗ್ ಕೆಪಾಸಿಟಿ ಯಾವ ಸೆಲ್ಸ್ ಒಳಗಡೆ ಡಿವೈಡಿಂಗ್ ಕೆಪಾಸಿಟಿ ಡಿವಿಷನ್ ಆಗುವಂತ ಕೆಪಾಸಿಟಿಯನ್ನ ಹೊಂದಿರ್ತವು ಸೊ ದಟ್ ಟೈಪ್ಸ್ ಆಫ್ ಸೆಲ್ಸ್ ಆರ್ ಕಾಲ್ಡ್ ಮೆರಿಸ್ಟೆಮೆಟಿಕ್ ಟಿಶ್ಯೂಸ್ ಅಂತ ಕರಿತೇವೆ ಈಗ ಸೆಲ್ ಡಿವಿಷನ್ ಆರ್ ಡಿವೈಡಿಂಗ್ ಕೆಪಾಸಿಟಿ ಮೀನ್ಸ್ ಒಂದು ಸೆಲ್ ಇದ್ದಿದ್ದು ಬ್ರೆಡ್ ಡೌನ್ ಆಗಿ ಎರಡು ಸೆಲ್ಸ್ ಅನ್ನ ಫಾರ್ಮೇಷನ್ ಮಾಡುದು ಸೊ ಇದನ್ನೇ ನಾವು ಸೆಲ್ ಡಿವಿಷನ್ ಅಂತ ಕರಿತೇವೆ ದ ಸೆಲ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಡಿವಿಷನ್ ಕೆಪಾಸಿಟಿ ದೋಸ್ ಸೆಲ್ಸ್ ಆರ್ ಕಾಲ್ಡ್ ಮೆರಿಸ್ಟೆಮೆಟಿಕ್ ಟಿಶ್ಯೂಸ್ ಈಗ ಒಂದು ಸೆಲ್ ಇದ್ದಿದ್ದು
डिविजन आगे एरड सेल्स अन्ना फॉर्मेशन बाय द हेल्प ऑफ माइटोसिस ನೀವು ಆಲ್ರೆಡಿ ಮೈಟೋಸಿಸ್ ಅಂದ್ರೆ ಏನು ಸ್ಟಡಿ ಮಾಡಿರಿ ಈ ಮೈಟೋಸಿಸ್ ಒಳಗಡೆ ಒಂದು ಸೆಲ್ ಒಳಗಡೆ ಇರುವಂತ ನ್ಯೂಕ್ಲಿಯಸ್ ಇದ್ದು ಡಿವಿಷನ್ ಆಗಿ ಎರಡು ನ್ಯೂಕ್ಲಿಯಸ್ ಅನ್ನು ಫಾರ್ಮೇಷನ್ ಮಾಡ್ತೈತಿ ನ್ಯೂಕ್ಲಿಯಸ್ ಡಿವಿಷನ್ ಆದ್ಮೇಲೆ ಈ ಸೆಲ್ ಒಳಗಡೆ ಇರುವಂತ ಸೈಟೋಪ್ಲಾಸಂ ಡಿವಿಷನ್ ಆಗಿ ಕಂಪ್ಲೀಟ್ ಒಂದು ಸೆಲ್ ಇದ್ದು ಎರಡು ಸೆಲ್ಸ್ ಅನ್ನು ಫಾರ್ಮೇಷನ್ ಮಾಡ್ತದೆ ಸೊ ಈ ಟೈಪ್ ಸೆಲ್ ಡಿವಿಷನ್ ಅನ್ನು ನಾವು ಮೈಟೋಸಿಸ್ ಅಂತ ಕರೀತೇವೆ ಇಲ್ಲಿ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ಒಳಗಡೆ ಮೈಟೋಟಿಕ್ ಡಿವಿಷನ್ ಆಗಿ ಒಂದು ಸೆಲ್ ಇದ್ದು ಎರಡು ಸೆಲ್ಸ್ ಆಗಿ ಫಾರ್ಮೇಷನ್ ಆಗ್ತವೆ ಸೊ ಇಲ್ಲಿ ಟಿಶ್ಯೂಸ್ ಎಕ್ಸಾಂಪಲ್ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ಅಂತ ಹೇಳಿದೆ ಯಾವ ಸೆಲ್ಸ್ ಒಳಗಡೆ ಡಿವಿಷನ್ ಆಗುವಂತ ಕೆಪಾಸಿಟಿ ಇರ್ತೈತಿ ಸೊ ಆ ಸೆಲ್ಸ್ ಏನ್ ಅಂತ ಸೆಲ್ಸ್ ಅನ್ನ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ಅಂತ ಕರೀತೇವೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರೂಪ್ ಆಫ್ ಸಿಮಿಲರ್ ಆರ್ ಡಿಸಿಮಿಲರ್ ಸೆಲ್ಸ್ ಈ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ಸೇಮ್ ಸ್ಟ್ರಕ್ಚರ್ ಅನ್ನು ಹೊಂದಿರ್ತವು ಆಮೇಲೆ ಕಾಮನ್ ಒರಿಜಿನ್ ಈ ಫಾರ್ ಎಕ್ಸಾಂಪಲ್ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ದೇ ಆರ್ ಪ್ರೆಸೆಂಟ್ ಆನ್ ದ ಟಿಪ್ ಆಫ್ ದ ಶೂಟ್ ಆರ್ ಟಿಪ್ ಆಫ್ ದ ರೂಟ್ ಈಗ ನೀವು ಪ್ಲಾಂಟ್ ತುದಿ ಒಳಗಡೆ ನೋಡಬಹುದು ಅಥವಾ ರೂಟ್ ತುದಿ ಒಳಗಡೆ ನೋಡಬಹುದು ಶೂಟ್ ಟಿಪ್ ಅಂದ್ರೆ ತುದಿ ಪ್ಲಾಂಟ್ ತುದಿ ಅಂತ ಕರಿತೀವಿ ಆಮೇಲೆ ರೂಟ್ ಟಿಪ್ ಒಳಗಡೆನೂ ನೀವು ಪ್ಲಾಂಟ್ ಅನ್ನ ನೋಡಬಹುದು ಈಗ ನೀವು ಅಬ್ಸರ್ವ್ ಮಾಡಿರ್ತೀರಿ ಪ್ಲಾಂಟ್ ಚಿಗಿಬೇಕಾಗಿತ್ತು ಅಂದ್ರೆ ಅದು ಟಿಪ್ ಒಳಗಡೆನೆ ಚಿಗಿತಿತ್ತು ವೈ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ಎಪಿಕಲ್ ಬರ್ಡ್ಸ್ ಈ ತುದಿ ಒಳಗಡೆ ಏನಿರ್ತಾವ ಅಂದ್ರೆ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ಇರ್ತಾವು ಇಲ್ಲೇ ಇರುವಂತ ಸೆಲ್ಸ್ ಒಂದ್ ಇದ್ದಿದ್ದು ಡಿವಿಷನ್ ಆಗಿ ಎರಡು ಎರಡು ಇದ್ದಿದ್ದು ನಾಲ್ಕು ನಾಲ್ಕು ಇದ್ದಿದ್ದು ಎಂಟು ಈ ರೀತಿ ಸೆಲ್ಸ್ ಅಲ್ಲಿ ಜಾಸ್ತಿ ಆಗೋದ್ರಿಂದ ಆ ಸೆಲ್ಸ್ ಏನಾಗ್ತೈತಿ ಗ್ರೋತ್ ಇನ್ಕ್ರೀಸ್ ಆಗ್ತಾ ಬರ್ತದೆ ದೆನ್ ಸೇಮ್ ಸ್ಟ್ರಕ್ಚರ್ ಅನ್ನು ಹೊಂದಿರ್ತಾವ ಸೇಮ್ ಒರಿಜಿನ್ ಒಳಗಡೆ ಒಂದೇ ಪ್ಲೇಸ್ ಒಳಗಡೆ ಪ್ರೆಸೆಂಟ್ ಇರ್ತಾವ ಆಮೇಲೆ ಸೇಮ್ ಫಂಕ್ಷನ್ ಅನ್ನ ಮಾಡ್ತಿರ್ತಾವ ಸೆಲ್ ಡಿವಿಷನ್ ಅನ್ನ ಮಾಡಿ ಸೆಲ್ ಇನ್ಕ್ರೀಸ್ ಆಗಿರ್ಬೋದು ಈ ಸಮ್ ಟಿಶ್ಯೂಸ್ ಸಮ್ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ಈ ಫಾರ್ ಎಕ್ಸಾಂಪಲ್ ಸಮ್ ಆರ್ ಪ್ರೆಸೆಂಟ್ ಇನ್ ಇಂಟರ್ ನೋಡಲ್ ರೀಜನ್ ಸಮ್ ಆರ್ ಪ್ರೆಸೆಂಟ್ ಇನ್ ನೋಡಲ್ ರೀಜನ್ ಅಂಡ್ ಸಮ್ ಆರ್ ಪ್ರೆಸೆಂಟ್ ಇನ್ ಇಂಟರ್ ನೋಡಲ್ ರೀಜನ್ ಇಲ್ಲೇ ಇರುವಂತಹ ಸೆಲ್ಸ್ ಏನ್ ಮಾಡ್ತಾವ ಅಂದ್ರೆ ಪ್ಲಾಂಟ್ ಇಂಟರ್ ನೋಡಲ್ ರೀಜನ್ ಒಳಗಡೆ ಇರುವಂತಹ ಸೆಲ್ಸ್ ಪ್ಲಾಂಟ್ ಹೈಟ್ ಇನ್ಕ್ರೀಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾವ ದೆನ್ ಇಲ್ಲಿ ನೋಡಲ್ ರೀಜನ್ ಬಾಜು ಇರುವಂತಹ ಸೆಲ್ಸ್ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ಏನ್ ಮಾಡ್ತಾವ ಅಂದ್ರೆ ದೇ ಆರ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ವಿಡ್ತ್ ಪ್ಲಾಂಟ್ ಥಿಕ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಿರ್ತಾವ ಸೊ ಈ ರೀತಿ ಗ್ರೂಪ್ ಆಫ್ ಸೆಲ್ಸ್ ಅನ್ನ ಏನಂತ ಕರಿತೀವಿ ಟಿಶ್ಯೂಸ್ ಅಂತ ಕರಿತೇವೆ ಅಂಡ್ ನೆಕ್ಸ್ಟ್ ಥರ್ಡ್ ಒನ್ ಈಸ್ ಆರ್ಗನ್ ಹಿಯರ್ ದ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ಮೀನ್ಸ್ ಡಿವಿಷನ್ ಡಿ ಐ ವಿ ಆರ್ ಎಸ್ ಐ ಓ ಎಲ್ ಓಕೆ ದಟ್ ಈಸ್ ಆರ್ಗನ್ ಅಂಡ್ ದ ನೆಕ್ಸ್ಟ್ ಥರ್ಡ್ ಒನ್ ಈಸ್ ಆರ್ಗನ್ ಆರ್ಗನ್ ಮೀನ್ಸ್ ಹಿಯರ್ ದ ಗ್ರೂಪ್ ಆಫ್ ಟಿಶ್ಯೂಸ್ ದೇ ಪರ್ಫಾರ್ಮ್ ಸ್ಪೆಸಿಫಿಕ್ ಫಂಕ್ಷನ್ ಗ್ರೂಪ್ ಆಫ್ ಟಿಶ್ಯೂಸ್ ಆರ್ಗನ್ ಮೀನ್ಸ್ ದ ಗ್ರೂಪ್ ಆಫ್ ಟಿಶ್ಯೂಸ್ ದೇ ಪರ್ಫಾರ್ಮ್ ಅಂಡ್ ದೇ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಫಂಕ್ಷನ್ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಫಾರ್ ಎಕ್ಸಾಂಪಲ್ ರೂಟ್ ಇಟ್ ಈಸ್ ಅನ್ ಆರ್ಗನ್ ಶೂಟ್ ಇಟ್ ಈಸ್ ಅನ್ ಆರ್ಗನ್ ಈ ರೂಟ್ ಶೂಟ್ ಇವೆರಡು ಏನದು ಆರ್ಗನ್ ಅದು ಇಲ್ಲಿ ರೂಟ್ ಆಮೇಲೆ ಶೂಟ್ ಫಾರ್ಮೇಷನ್ ಆಗ್ಬೇಕಾಗಿತ್ತು ಅಂದ್ರೆ ಹಿಯರ್ ದ ಗ್ರೂಪ್ ಆಫ್ ಟಿಶ್ಯೂಸ್ ಫಾರ್ ಎಕ್ಸಾಂಪಲ್ ಎಪಿಡರ್ಮಲ್ ಟಿಶ್ಯೂಸ್ ಆಗಿರ್ಬೋದು ಆರ್ ಕಾರ್ಟೆಕ್ಸ್ ಟಿಶ್ಯೂಸ್ ಆಗಿರ್ಬೋದು ಇವೆಲ್ಲ ಗ್ರೂಪ್ ಆಫ್ ಟಿಶ್ಯೂಸ್ ಸೇರಿಸಿ ಏನಾಗಿರ್ತೈತಿ ಅಂದ್ರೆ ರೂಟ್ ಆರ್ಗನ್ ಫಾರ್ಮೇಷನ್ ಆಗಿರ್ತದೆ ಅದೇ ರೀತಿ ಈ ಶೂಟ್ ಒಳಗಡೆನು ಎಪಿಡರ್ಮಲ್ ಟಿಶ್ಯೂಸ್ ಆಗಿರ್ಬೋದು ಕಾರ್ಟೆಕ್ಸ್ ಟಿಶ್ಯೂಸ್ ಆಗಿರ್ಬೋದು ವ್ಯಾಸ್ಕುಲಾರ್ ಟಿಶ್ಯೂಸ್ ಆಗಿರ್ಬೋದು ಇವೆಲ್ಲಾನು ಸೇರೇನಾಗಿರ್ತಾವು ಶೂಟ್ ಫಾರ್ಮೇಷನ್ ಆಗಿರ್ತಾವ ಈಗ ಯಾವುದೇ ಒಂದು ಆರ್ಗನ್ ಫಾರ್ಮೇಷನ್ ಆಗ್ಬೇಕಾಗಿತ್ತು ಅಂದ್ರೆ ಸಮ್ ಗ್ರೂಪ್ ಆಫ್ ಟಿಶ್ಯೂಸ್ ದೇ ಕ್ಯಾನ್ ಕಂಬೈನ್ಡ್ ಅಂಡ್ ದೇ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಫಂಕ್ಷನ್ ಈಗ ರೂಟ್ ಸಮ್ ಸೆಲ್ಸ್ ಇಂದ ಫಾರ್ಮೇಷನ್ ಆಗಿ ರೂಟ್ ತನ್ನ ಬೇರು
ಯಾವ ರೀತಿ ಫಾರ್ಮೇಷನ್ ಆಗಿರ್ತಿತ್ತು ಮೀನ್ಸ್ ಬೇರಿನ ಫಂಕ್ಷನ್ ಏನು ವಾಟರ್ ಅನ್ನು ಅಬ್ಸರ್ವ್ ಮಾಡೋದು ದೆನ್ ಪ್ಲಾಂಟ್ ಬಾಡಿಗೆ ಸಪೋರ್ಟ್ ಅನ್ನು ಕೊಡೋದು ಈ ರೀತಿ ಸಮ್ ಗ್ರೂಪ್ ಆಫ್ ಸ್ಪೆಸಿಫಿಕ್ ಟಿಶ್ಯೂಸ್ ಸೇರಿಕೊಂಡು ಏನ್ ಮಾಡಿರ್ತಾವ ಅಂದ್ರೆ ಒಂದು ಆರ್ಗನ್ ಅನ್ನ ಫಾರ್ಮೇಷನ್ ಮಾಡಿರ್ತಾವ ಅಂಡ್ ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಆರ್ಗನ್ ಸಿಸ್ಟಮ್ ಆರ್ಗನ್ ಸಿಸ್ಟಮ್ ಮೀನ್ಸ್ ಹಿಯರ್ ದ ಗ್ರೂಪ್ ಆಫ್ ಆರ್ಗನ್ಸ್ the group of organs they can combine and they perform specific function they perform some specific function in plants mainly there are two organ system the first one is root system and the second one is shoot system these are the main systems of plant the first one is root system plants olagade now mainly eradu systems agi divide martte one root system inondu shoot system the first one is root system means the plants which are having the roots and they are present in the soil means roots ಏನ್ ಇರ್ತಾವ ಅಂದ್ರೆ soil ಒಳಗಡೆ present ಇರ್ತಾವ here what is the function of root here the roots they are having the minute hair like structures and those are called root hairs ಅಂತ ಕರೀತೀವಿ root ಗೆ small hair like structures present ಇರ್ತಾವ those are called root hairs ಅಂತ ಕರೀತೀವಿ ಈಗ plant ಒಳಗಡೆ water absorb ಆಗಬೇಕಾಗಿತ್ತು minerals absorb ಆಗಬೇಕಾಗಿತ್ತು ಅಂದ್ರೆ by the help of these root hairs they are absorb the water and minerals from the soil ee soil olagade iruvanta water anna minerals anna absorb maadlike ee root hairs en martav help martav then ee roots en irtav they are gives the mechanical support to the plant body ge mechanical support anna kodlike help martav then the second one is shoot system means it present above the ground level soil melgade iruvanta plant system anna enanta karitevi shoot system anta karitevi in which it include stem present irthidi kaanda anta karitevi leaves elegalu anta karitevi flowers hoo then buds moggu anta karitevi ee riti some organs present irthav see leaf agirbodu stem agirbodu then birds agirbodu flowers agirbodu ivella organs seri shoot system anna formation madirtaru illi shoot system olagade the first one is shoot kaanda anta karitevu what is the function of that shoot it gives some mechanical support to the plant body ivella branches agirbodu leaves agirbodu idanna mechanical support kodlike a branch shoot en martide help aagutte these are the two main systems of a plant cell andre nu vandu cell ee cell group of cells kudkonde enagirtavu tissues formation agirtavu ee group of tissues serkondu organ formation agirtiddi then organs ella serkondu enagirtiddi andre organ system anna formation madirtavu in cells there are mainly two types those are the first one is prokaryotes and the second one is eukaryotes cells olagade now mainly two types agi divide martte the first one prokaryotes and eukaryotes agi two types agi divide martte illi pro means primitive and eu means true and what are the difference between prokaryotes and eukaryotes ile prokaryotes means the nucleus cannot be bounded by a nuclear membrane cannot be bounded
by a nuclear membrane. Those organisms are called prokaryotic organisms. Yavu cells olagade nucleus, nuclear membrane. For example, DNA. DNA iddidu nuclear membrane dinda cover agirudilla. Those cells anna namu prokaryotes anta karitevi. Then second one is eukaryotes. U means true. Ille eukaryotes means here the nucleus is bounded by or surrounded by nuclear membrane. Ille organisms olagade nucleus ididenagutte andre complete aagi ondu nuclear membrane dinda cover aagutte. So inta cells anna navu enta karitevi, yav cells olagade complete aagi nucleus anna hondirtavu, so those cells anna navu eukaryotic cells anta karitevi. Yav cells olagade nucleus clear aagirtati, true aagirtati, aa cells anna navu eukaryotic cells anta karitevi. Yav cells olagade nuclear membrane clear aagirudilla, anta cells anna navu prokaryotic organisms anta karitevi. ಇಲ್ಲಿ ನ್ಯೂಕ್ಲಿಯಸ್ ಅಂತ ಕರಿತೇವೆ. ಇಲ್ಲಿ ಡಿಎನ್ಎ ಇದ್ದಿದ್ದು ನೆಗೆಟ್ ಡಿಎನ್ಎ ಆಗಿರ್ತದೆ, ಮೀನ್ಸ್ ಸೈಟೋಪ್ಲಾಸಂ ಒಳಗಡೆ ಪ್ರೆಸೆಂಟ್ ಇರ್ತೈತಿ. ಸೊ ಈ ನ್ಯೂಕ್ಲಿಯಸ್ ಅನ್ನ ನಾವು ನ್ಯೂಕ್ಲಿಯಸ್ ಅನ್ನೋದಿಲ್ಲ, ಅದರ ಬದಲಾಗಿ ನ್ಯೂಕ್ಲಿಯಾಯ್ಡ್ ಅಂತ ಕರಿತೇವೆ. ಯಾವ ನ್ಯೂಕ್ಲಿಯಸ್ ಡಿಎನ್ಎ ಇದ್ದಿದ್ದು ಕಂಪ್ಲೀಟ್ ಒಂದು ಪದರನ್ನ ಹೊಂದಿರ್ತೈತಿ, ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನ ಹೊಂದಿರ್ತೈತಿ, ಅದನ್ನ ನಾವು ನ್ಯೂಕ್ಲಿಯಸ್ ಅಂತ ಕರಿತೇವೆ. ಯೂಕ್ಯಾರಿಯೋಟಿಕ್ ಆರ್ಗಾನಿಸಂ ಒಳಗಡೆ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರ್ತೈತಿ. ಇನ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಂ ಒಳಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇದ್ದಿದ್ದು ಅಬ್ಸೆಂಟ್ ಇರೋದ್ರಿಂದ ಅಂತ ಡಿಎನ್ಎ ಮಾಲಿಕ್ಯೂಲ್ ಅನ್ನ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೇವೆ. ದೆನ್ ಈ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಯಾವ ತರ ಇರ್ತಾವ ಅಂದ್ರೆ ದೇ ಆರ್ ಆಲ್ವೇಸ್ ಯುನಿಸೆಲ್ಯುಲಾರ್. ಯುನಿಸೆಲ್ಯುಲಾರ್ ಮೀನ್ಸ್ ಯುನಿ ಮೀನ್ಸ್ ಸಿಂಗಲ್. ದ ಆರ್ಗಾನಿಸಮ್ ವಿಚ್ ಆರ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್, ಒಂದೇ ಒಂದು ಸೆಲ್ ದಿಂದ ಆಗಿರ್ತಾವ. ಸೊ ಅಂತ ಸೆಲ್ಸ್ ಅನ್ನ ನಾವು ಯುನಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಬ್ಲೂ ಗ್ರೀನ್ ಆಲ್ಗಿ ಆಗಿರ್ಬೋದು, ಆರ್ ಮೈಕೋಪ್ಲಾಸ್ಮಾ ಆಗಿರ್ಬೋದು. ದೋಸ್ ಆಲ್ ಆರ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್. ದೆನ್ ಯೂಕ್ಯಾರಿಯೋಟಿಕ್ ಫಾರ್ ಎಕ್ಸಾಂಪಲ್ ದೋಸ್ ಆರ್ ಯುನಿಸೆಲ್ಯುಲಾರ್ ಆರ್ಗಾನಿಸಮ್. ಸಮ್ ಯುನಿಸೆಲ್ಯುಲಾರ್ ಆರ್ಗಾನಿಸಮ್ ಏನಾಗಿರ್ತಾವ ಪ್ರೊಕ್ಯಾರಿಯೋಟಿಕ್ ಇರ್ತಾವ. ಅಂಡ್ ಸಮ್ ಆರ್ ಆಲ್ ದ ಮಲ್ಟಿ ಸೆಲ್ಯುಲಾರ್. ಪ್ರೊಕ್ಯಾರಿಯೋಟಿಕ್ ಎಕ್ಸಾಂಪಲ್ ಹಿಯರ್ ಯುನಿಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ ಫಾರ್ ಎಕ್ಸಾಂಪಲ್ ಈಸ್ಟ್ ಅಂಡ್ ಆಲ್ಗಿ. ದೀಸ್ ಆರ್ ಯುನಿಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್. ದೆನ್ ಮಲ್ಟಿ ಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ ಆಲ್ ದ ಹೈಯರ್ ಆರ್ಗಾನಿಸಮ್ಸ್ ಲೈಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ದೋಸ್ ಆಲ್ ಆರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. ಅಂಡ್ ದ ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ದ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ ದೇ ಆರ್ ಸ್ಮಾಲರ್ ಇನ್ ಸೈಜ್ ಆಸ್ ಕಂಪೇರ್ಡ್ ಟು ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್. ಯೂಕ್ಯಾರಿಯೋಟಿಕ್ ಕಂಪೇರ್ ಮಾಡಿದ್ರೆ ಯೂ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಏನಾಗಿರ್ತಾವ ಅಂದ್ರೆ ಸ್ಮಾಲ್ ಸೈಜ್ ಒಳಗಡೆ ಇರ್ತಾವು. ದೆನ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ದೇ ಆರ್ ಲಾರ್ಜರ್ ಇನ್ ಸೈಜ್. ನೆಕ್ಸ್ಟ್ ಅಂಡ್ ಅನದರ್ ಡಿಫ್ರೆನ್ಸ್ ಈಸ್ ದ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ದೇ ಆರ್ ಹ್ಯಾವಿಂಗ್ ದ ಸಮ್ ಸೆಲ್ ಆರ್ಗನೆಲ್ಸ್. ದೇ ಆರ್ ಹ್ಯಾವಿಂಗ್ ಓನ್ಲಿ ಸಮ್ ಸೆಲ್ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್. ಆರ್ಗನೆಲ್ಸ್ ಆರ್ ಪ್ರೆಸೆಂಟ್ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ಸೆಲ್ ಆರ್ಗನೆಲ್ಸ್ ಮೀನ್ಸ್ ಕಣದಂಗಗಳು. ಫಾರ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯಾ ಆಗಿರ್ಬೋದು, ರೈಬೋಸೋಮ್ಸ್, ಲೈಸೋಸೋಮ್ಸ್, ಗಾಲ್ಗಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇವೆಲ್ಲನೂ ನಾವು ಸೆಲ್ ಆರ್ಗನೆಲ್ಸ್ ಅಂತ ಕರಿತೇವೆ. ಪ್ರೊಕ್ಯಾರಿಯೋಟಿಕ್ ಒಳಗಡೆ ಏನಿರ್ತಾವ ಅಂದ್ರೆ ಸ್ವಲ್ಪ ಕಡಿಮೆ ಪ್ರಮಾಣ ಒಳಗಡೆ ಸೆಲ್ ಆರ್ಗನೆಲ್ಸ್ ಪ್ರೆಸೆಂಟ್ ಇರ್ತಾವ. ಅಂಡ್ ಇನ್ ಯೂಕ್ಯಾರಿಯೋಟಿಕ್ ಒಳಗಡೆ ಏನಾಗಿರ್ತೈತೆ ಅಂದ್ರೆ ಆಲ್ಮೋಸ್ಟ್ ಆಲ್ ದ ಸೆಲ್ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್ ಇನ್
यूकैरियोटिक ऑर्गेनिजम्स, माइटोकॉन्ड्रिया, कॉल्गी कॉम्प्लेक्स, एंडोप्लाज्मिक रेटिकुलम, न्यूक्लियस, दोज ऑल आर प्रेजेंट इन यूकैरियोट्स. यूकैरियोट्स ಒಳಗಡೆ ಆಸ್ ಕಂಪೇರ್ಡ್ ಟು ಪ್ರೊಕ್ಯಾರಿಯೋಟಿನ್ ನ ಕಂಪೇರ್ ಮಾಡಿದ್ರೆ ಯೂಕ್ಯಾರಿಯೋಟಿಕ್ ಆರ್ಗನಿಸಮ್ಸ್ ಒಳಗಡೆ ಸೆಲ್ ಆರ್ಗನೆಲ್ಸ್ ಏನಾಗಿರ್ತಾವ ಜಾಸ್ತಿ ಪ್ರೆಸೆಂಟ್ ಇರ್ತಾವ. ಇನ್ ಟುಡೇಸ್ ಕ್ಲಾಸ್ ನಾವು ನಾಲ್ಕು ಟರ್ಮ್ಸ್ ಅನ್ನು ಸ್ಟಡಿ ಮಾಡಿದ್ವಿ, ಸೆಲ್ಸ್, ಟಿಶ್ಯೂಸ್, ಆರ್ಗನ್ ಅಂಡ್ ಆರ್ಗನ್ ಸಿಸ್ಟಮ್. ಐ ಹೋಪ್ ಇಟ್ಸ್ ಕ್ಲಿಯರ್. ಥ್ಯಾಂಕ್ ಯು.